ಮಂಜುಶ್ರೀ ಹಿತೈಷಿ ಕುಟುಂಬಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಬೇಕರಿಗಳಲ್ಲಿ ಸಿಗುವಂತಹ ಮಸಾಲೆ ಕಡಲೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಶೇಂಗಾ ಬೀಜನ ತೊಗೊಂಡಿದ್ದೀನಿ, ಕಡಲೆ ಬೀಜನ. ಹಾಗೆ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟೇ ಮೇನಾಗಿ ಬೇಕಾಗುತ್ತೆ. ಒಂದು ಕಾಲು ಚಮಚ ಆಗೋಷ್ಟು ಅಜ್ವೈನ ಸೇರಿಸ್ಕೊತಾ ಇದ್ದೀನಿ. ಒಂದು ಚಮಚ ಆಗೋಷ್ಟು ಕಾರ್ನ್ಫ್ಲೋರ್ನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಅರಶಿನ, ಖಾರಕ್ಕನುಗುಣವಾಗಿ ನಾನು ಚಿಲ್ಲಿ ಪೌಡ್ರನ್ನು ಯೂಸ್ ಮಾಡ್ಕೊತೀನಿ. ಮುಕ್ಕಾಲು ಚಮಚ ಇದೆ, ನಿಮಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟನ್ನ ಯೂಸ್ ಮಾಡ್ಕೊಳ್ಳಿ. ಹಾಗೆ ಒಂದು ಕಾಲು ಚಮಚ ಆಗೋಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಹಿಂಗು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿದರೆ ನಾನು ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಾವಿವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಬಜ್ಜಿ ಬೋಂಡ ಮಾಡ್ತೀವಿ ನೋಡಿ, ಅಷ್ಟು ದಪ್ಪ ಕಲಸ್ಕೋಬೇಕಾಗುತ್ತೆ. ಬೇಕಾದರೆ ನೀವು ಕಲರ್ ಪುಡಿನ ಸೇರಿಸ್ಕೊಳ್ಳಿ. ನೋಡಿ ಈ ಹದಕ್ಕೆ ನೀವು ಕಲಸ್ಕೋಬೇಕಾಗುತ್ತೆ ಈ ಥರ. ಅಂದರೆ ಉದ್ದಿನ ಬಂದ ಎಲ್ಲ ಇರುತ್ತೆ ನೋಡಿ ಆ ಥರ, ಅದೇ ಹದಕ್ಕೆ ಕಲಸ್ಕೋಬೇಕಾಗುತ್ತೆ. ಹಾಗೆ ನಾನಿವಾಗ ಕಡಲೆ ಬೀಜನ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫುಡ್ ಕಲರ್ ಆ್ಯಡ್ ಮಾಡಿದರೆ ನಿಮಗೆ ಬೇಕ್ರಿ ಸ್ಟೈಲ್ ಸಿಗುತ್ತೆ. ನಾನು ಫುಡ್ ಕಲರ್ನ ಆ್ಯಡ್ ಮಾಡ್ಕೊಂಡಿಲ್ಲ. ಇವಾಗ ಒಂದೊಂದನ್ನೇ ಎಣ್ಣೆ ಕಾಯ್ದಿರುವಂತಹ ಪಾತ್ರೆಗೆ ಬಿಟ್ಕೊತಾ ಬರಬೇಕು. ಬಿಡುಬಿಡಿಯಾಗಿ ಬಿಟ್ಕೊಳ್ಳಿ, ಚೆನ್ನಾಗಿರುತ್ತೆ. ಎಣ್ಣೆನ ಬಿಸಿ ಇಟ್ಕೊಂಡಿದ್ದೀನಿ. ಇವಾಗ ಶೇಂಗಾ ಬೀಜ ಯಾವತ್ತು ಚೆನ್ನಾಗಿರೋದೇ ತಗೊಳ್ಳಿ ಮಾಡ್ಕೋಬೇಕು ಅಂತಂದಾಗ, ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ಒಂದೇ ಒಂದು ಶೇಂಗಾ ಬೀಜನ ಹಾಕಿ ಚೆಕ್ ಮಾಡ್ತಾ ಇದ್ದೀನಿ ಬಿಸಿಯಾಗಿದೆ ಅಂತ. ಎಣ್ಣೆ ಬಿಸಿಯಾಗಿದೆ, ನಿಧಾನಕ್ಕೆ ಒಂದೊಂದೇ ಬಿಟ್ಕೊಳ್ಳೋಣ. ಆದಷ್ಟು ಸಿಂಗಲ್ ಸಿಂಗಲ್ ಆಗೇ ಬಿಟ್ಕೊಳ್ಳಿ, ಅಂಟಿಸ್ಕೊಂಡು ಬಿಟ್ಕೊಳ್ಳೋಕೆ ಹೋಗಬೇಡಿ. ಮೀಡಿಯಂ ಉರಿಲಿ ಇಟ್ಕೊಳ್ಳಿ, ದೊಡ್ಡ ಉರಿಲಿ ಇಟ್ಕೊಳ್ಳೋಕೆ ಹೋಗಬೇಡಿ. ಬೇಗ ಸೀದೋಗ್ಬಿಡುತ್ತೆ ಶೇಂಗಾ ಬೀಜ. ಇವತ್ತು ಯಾರೆಲ್ಲ ಹುಟ್ಟು ಹಬ್ಬ ಹಾಗೂ ಮದುವೆ ವಾರ್ಷಿಕೋತ್ಸವವನ್ನು ಆಚರಿಸ್ಕೋತಾ ಇದ್ದಾರೋ ಅವರೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಹಾಗೆ ವೀಕ್ಷಿಸುತ್ತಿರುವ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಹಾಕಿದ ತಕ್ಷಣವೇ ಕಲಸ್ಕೊಳ್ಳೋಕೆ ಹೋಗಬೇಡಿ, ಹಾಕಿ ಆದಮೇಲೇ ಕಲಸ್ಕೊಳ್ಳಿ. ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಕಲಸ್ಕೊಂಡ್ರಾಯ್ತು, ಯಾಕಂತಂದರೆ ಎಲ್ಲ ಅಂಟ್ಕೊಂಬಿಡುತ್ತೆ ಇದು ಸೌಟ್ಗೆ. ಆದಷ್ಟು ಬಿಡಿಬಿಡಿಯಾಗೇ ಬಿಡಬೇಕು. ಸ್ವಲ್ಪ ಅಂಟ್ಕೊಂಡ್ರೆ ಏನು ಪರವಾಗಿಲ್ಲ, ಹಿಂಗೆ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಕಲಸ್ಕೊಳ್ಳಿ. ಎಲ್ಲ ನೈಸಾಗಿ ಚೆನ್ನಾಗಿ ಫ್ರೈ ಆಗಬೇಕು. ನೀವು ಬೇಕಾದರೆ ಕಲರ್ ಆರೆಂಜ್ ಕಲರ್ ಇದ್ರೆ ಆರೆಂಜ್ ಕಲರ್ ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ.
ನೋಡಿ ಇವಾಗೆಲ್ಲ ಫ್ರೈ ಆಗಿದೆ ಚೆನ್ನಾಗಿ ಇವಾಗ ತೆಕ್ಕೊಂಬಿಡೋಣ ಒಂದು ಟಿಶ್ಯೂ ಪೇಪರ್ ಹಾಕೊಂಡಿದ್ದೀನಿ ಅದರ ಮೇಲೆ ಹಾಕೊಳ್ಳಿ ಇಲ್ಲಾಂದ್ರೆ ಪರವಾಗಿಲ್ಲ ಹಾಗೇನೇ ಹಾಕೋಬಹುದು ಸ್ವಲ್ಪ ಎಣ್ಣೆ ಎಲ್ಲ ಹೋಗಲಿ ಅಂತ ಅನ್ನೋ ಕಾರಣಕ್ಕೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಫುಡ್ ಕಲರ್ ಹಾಕಿದ್ರೆ ನಿಮಗೆ ಸೇಮ್ ಬೇಕರಿ ಸ್ಟೈಲೇ ಕಾಣಿಸುತ್ತೆ ನಾನು ಫುಡ್ ಕಲರ್ ಯೂಸ್ ಮಾಡಿಲ್ಲ ನ್ಯಾಚುರಲ್ ಆಗಿ ಮಾಡ್ತಾ ಇದೀನಿ ಆದ ಕಾರಣ ಎಲ್ಲಾನು ತಕೊಂಡ ಬರಣ ಎಲ್ಲಾನು ತಕೊಂಡ ಬಿಟ್ಟಿದೀನಿ ಹಾಗೆ ಇನ್ನೊಂದು ರೌಂಡ್ ಹಾಗೆ ಬಿಟ್ಕೊಳ್ಳೋಣ ಸ್ವಲ್ಪ ಆದಷ್ಟು ಉದ್ರುದ್ರಾಗಿ ಬಿಟ್ಕೊಳ್ಳಿ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಕ್ರಿಸ್ಪಿ ಆಗೋವರೆಗೂ ಹುರ್ಕೊಳ್ಳೋಣ ನೋಡಿ ಮಸಾಲಾ ಪೀನಟ್ ರೆಡಿ ಆಗಿದೆ ಸ್ವಲ್ಪ ಕರಿಬೇವು ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಕರಿಬೇವು ಇದ್ದರೆ ತುಂಬ ಚೆನ್ನಾಗಿರುತ್ತೆ ಕ್ರಂಚಿ ಆಗಿರುತ್ತೆ ನೋಡಿ ಎಷ್ಟು ಸಕ್ಕತ್ತಾಗಿ ಬಂದಿದೆ ಅಂತ ಅನ್ಬಿಟ್ಟು ನಿಮಗೆ ಗೊತ್ತಾಗ್ತಾ ಇದೆ ಮಸಾಲಾ ಕಡಲೆ ಎಲ್ಲ ಮಸಾಲೆಗಳು ನೋಡಿ ಎಷ್ಟು ಸಕ್ಕತ್ತಾಗಿ ಇಟ್ಕೊಂಡಿದೆ ಅಂತ ಅನ್ಬಿಟ್ಟು ಬನ್ನಿ ಸರ್ವ್ ಮಾಡಿ ತೋರಿಸಿದ್ದೀನಿ ಹೇಗಿದೆ ಅಂತ ನೋಡಿ ಮಸಾಲಾ ಪೀನಟ್ ರೆಡಿಯಾಗಿದೆ ಸೂಪರಾಗಿ ಬಂದಿದೆ ಸೇಮ್ ಬೇಕರಿಯಲ್ಲಿ ಹೇಗೆ ನಾವು ತಗೊಂಡು ತಿಂತೀವೋ ಸೇಮ್ ಅದೇ ಥರನೇ ಬಂದಿದೆ ಬಟ್ ನಾನು ಕಲರ್ ಯೂಸ್ ಮಾಡಿಲ್ಲ ಅಷ್ಟೇ ನ್ಯಾಚುರಲ್ ಆಗಿ ನಾನು ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಸಕ್ಕತ್ತಾಗಿ ಬಂದಿದೆ ಅಂತ ನೀವು ಸ್ವಲ್ಪ ಟಿಶ್ಯೂ ಪೇಪರಿಂದ ಇದು ಮಾಡಿಕೊಂಡ್ರೆ ಎಣ್ಣೆನೂ ಸಹ ರಿಮೂವ್ ಆಗುತ್ತೆ ನೋಡಿ ಈ ಕಡೆ ಎಲ್ಲ ಎಣ್ಣೆ ಹೋಗಿದೆ ನಾನು ಮೊದಲು ಮಾಡ್ಕೊಂಡಿರುವಂಥದ್ದು ಇದು ಲಾಸ್ಟಿಗೆ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಎಣ್ಣೆ ಹಾಗೆ ಇದೆ ಎಲ್ಲ ಹೋಗುತ್ತೆ ಅದು ಬರ್ತೀನಿ ಮುಂದಿನ ಹೊಸ ಹೊಸ ವಿಡಿಯೋಗಳೊಂದಿಗೆ ಅಲ್ಲಿವರೆಗೂ ಕಾಯ್ತಾ ಇರಿ ಶುಭವಾಗಲಿ ಎಲ್ಲರಿಗೂ ಬಾಯ್ ನೋಡಿ ಎಷ್ಟು ಹುದುದ್ರಾಗಿದೆ ನಿಮ್ಮ ಶಬ್ದ ಕೇಳಿಸ್ತಾ ಇರ್ಬೋದು ಎಷ್ಟು ಯಾವುದನ್ನು ಒಂದಕ್ಕೊಂದು ಅಂಟ್ಕೊಂಡಿಲ್ಲ ನೋಡಿ ಎಲ್ಲ ಸಿಂಗಲ್ ಸಿಂಗಲ್ ಆಗೇ ಇದೆ ನಿಮಗೆ ಗೊತ್ತಾಗ್ತಾ ಇದೆ ಸ್ವಲ್ಪ ಹಿಂಗೇನೆ ಬಟ್ಟೆ ಅಥವಾ ಏನಾದರೂ ಹಾಕಿ ಇಟ್ಕೊಳ್ಳಿ ಆವಾಗ ಎಲ್ಲ ಆಯಿಲು ಹೋಗ್ಬಿಡುತ್ತೆ